ಪ್ರಿಯ ಸಹೋದರ ಸಹೋದರಿಯರೇ, ಸಂತೋಷ ಸಂಭ್ರಮ ಸಡಗರ. ನಾನು ಈ ಧರ್ಮ ಕೇಂದ್ರಕ್ಕೆ ಬಂದು 3 ವರ್ಷ ಆಯಿತು. ಇದೇ ಮೊದಲನೆಯ ಹಬ್ಬ, ಬಹಳ ಸಂತೋಷ. 2019 ಜನವರಿಯಲ್ಲಿ ಹಬ್ಬ ಮಾಡಿದ್ದು, ಅಲ್ಲಿಂದ ಇಲ್ಲಿ ತನಕ ಹಬ್ಬ ನಡೆದಿಲ್ಲ. ನಿನ್ನೆ ಮೊನ್ನೆ ಆಚೆ ಮೊನ್ನೆ ಮಳೆ, ಬೆಳಗಿಂದ ರಾತ್ರಿ. ಮೇ 1 ತಾರೀಕು ಸಿದ್ದಾಪುರ ಹಬ್ಬ, ಇಡೀ ದಿನ ಮಳೆ. ಬಲಿಪೂಜೆ ಪ್ರಾರಂಭ ಆಗಬೇಕು, ಪ್ರಶಾಂತವಾಗಿತ್ತು ಹಬ್ಬದ ಬಲಿಪೂಜೆ ಮತ್ತು ತೇರು ಮೆರವಣಿಗೆ, ಯಾವ ತೊಂದರೆ ಇಲ್ಲ. ಹಾಗೆಯೇ ಭಗವಂತ ಇಂದು ನಮಗೆ ಒಳ್ಳೆಯ ವಾತಾವರಣವನ್ನು ನೀಡಿದ್ದಾರೆ. ಆ ತ್ರೈಕ ದೇವರಿಗೆ ಮೊತ್ತ ಮೊದಲಿಗೆ ನಾನು ವಂದನೆಯನ್ನು ಹೇಳಬೇಕು. ಮೊತ್ತ ಮೊದಲಿಗೆ ವಂದನೆಯನ್ನು ಆತ್ಮೀಯ ಗುರುಗಳೇ, ಧರ್ಮ ಭಗಿನಿಯರೇ, ಹಿರಿಯರೇ, ಯುವಕರೇ, ಮಕ್ಕಳೇ, ನಿಮಗೆಲ್ಲರಿಗೂ ಅದ್ಭುತ ಶಾಲಿ ಸಂತ ಅಂತೋಣಿಯವರ ಹಬ್ಬದ ಶುಭಾಶಯಗಳನ್ನ ಕೋರುತ್ತೇನೆ. ಬಹಳ ಸಂತೋಷವಾಗ್ತಾ ಇದೆ ನನಗೆ. ಇಂದಿನ ಆಡಂಬರ ಗಾಯನ ಬಲಿಭೋಜನ ಅರ್ಪಿಸಿದವರು ಎಲ್ಲರಿಗೂ ಚಿರಪರಿಚಿತರು, ಅತಿ ವಂದನೀಯ ಡಾಕ್ಟರ್ ಆರ್ ಆರೋಗ್ಯ ಸ್ವಾಮಿ. ಕಳೆದ 6 ವರ್ಷಗಳ ಹಿಂದೆ ವಿರಾಸ್ಪೇಟೆ ಧರ್ಮ ಕೇಂದ್ರದ ಗುರುಗಳಾಗಿ ಸೇವೆ ಸಲ್ಲಿಸಿದವರು. ಕಳೆದ ವರ್ಷ ನಾವು ಮೀಟಿಂಗ್ ಮಾಡಿ ಹಬ್ಬದ ದಿನಾಂಕವನ್ನ ಗೊತ್ತು ಮಾಡಿದ್ವು. ಅದಾದ ಮೇಲೆ ಕೊರೋನಾ ಬಂತು. ಕಳೆದ ವರ್ಷ ಕೂಡ ಫಾದರ್ ಅವರಿಗೆ ಬಂದು ಬಲಿಪೂಜನ ಅರ್ಪಿಸಬೇಕು ಎಂಬುದಾಗಿ ನಾನು ಕೇಳಿಕೊಂಡಿದ್ದೆ. ಆದರೆ ಕಾರಣಾಂತರಗಳಿಂದ ಕಳೆದ ವರ್ಷ ಹಬ್ಬ ನಡೆಯಲಿಲ್ಲ. ಈ ವರ್ಷ ಕೂಡ ನಾನು ಹೇಳಿದೆ, ಕಳೆದ ವರ್ಷ ಆಗಲಿಲ್ಲ, ಈ ವರ್ಷ ಖಂಡಿತವಾಗಿ ಬರಬೇಕು. ಅವರಿಗೆ ಬೇರೆ 2-3 ಪ್ರೋಗ್ರಾಮ್ ಕಾರ್ಯಕ್ರಮಗಳಿದ್ದು, ಆ ಕಾರ್ಯಕ್ರಮಗಳಿದ್ರು ನಾನು ಮೊದಲು ಕೇಳಿದೆ ಅಂತ ಅಂದ್ಬಿಟ್ಟು ಈ ಒಂದು ಹಬ್ಬದ ಆಡಂಬರ ಗಾಯನ ಬಲಿ ಪೂಜೆಯನ್ನು ಅರ್ಪಿಸಲು ಒಪ್ಪಿಕೊಂಡ್ರು. ಆತ್ಮೀಯರೇ, ನಿಮಗೆಲ್ಲರಿಗೂ ಅವರು ಚಿರಪರಿಚಿತರಾಗಿದ್ದಾರೆ. ಸುಮಾರು ಧರ್ಮ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪಿಜಿ ಪಾಳ್ಯ, ಮಡಿಕೇರಿ, ಕಾಮಗೆರೆ, ವಿರಾಜಪೇಟೆ, ಡೋರ್ನಹಳ್ಳಿ, ಪ್ರಸ್ತುತವಾಗಿ ಮೈಸೂರಿನ ಗಾಯತ್ರಿಪುರದಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ನಾನು ಈ ಧರ್ಮ ಕೇಂದ್ರದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾದ್ರೆ ಬಂದಿದ್ದರು ಗುರುಗಳು, ಇದು 2ನೇ ಬಾರಿ ಬಂದಿದ್ದಾರೆ. ಇದು ತುಂಬಾ ಸಂತೋಷವಾಗ್ತಿದೆ. ಈ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ದಿನ ಬಂದು ಈ ಆಡಂಬರ ಗಾಯನ ಬಲಿಭೋಜನ ಅರ್ಪಿಸಿ ಒಳ್ಳೆಯ ಪ್ರಬೋಧನೆ ನೀಡಿ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿದ್ದಕ್ಕಾಗಿ ಅಧಿವಂದನೀಯ ಗುರುಗಳಿಗೆ ನಾನು ಉಚಿತ ಸನ್ಮಾನವನ್ನು ಮಾಡಲು ಇಚ್ಛಿಸುತ್ತೇನೆ. ದಯವಿಟ್ಟು ಆಚೆ ಮುಂದೆ ಹಾಕಿ, ದಯವಿಟ್ಟು ಮುಂದೆ ಬಂದು ಈ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ದಯವಿಟ್ಟು ಈ ಸನ್ಮಾನವನ್ನ ಡೊಮಿನೊ ಸಾರವರು, ಲೂಯಿಸ್ ಡಿಸೋಜರವರು, ಕೆಜೆ ಆಂಟನಿ ಅವರು ಮುಂದೆ ಬಂದು ಈ ಸನ್ಮಾನವನ್ನು ಮಾಡಿ ಕೊಟ್ಟು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಡೊಮಿನೊ ಸಾರವರು, ಪೀಟರ್ಸನ್ ಸಾರ್ ಎಲ್ಲ ಇಟ್ಟು ಮುಂದೆ ಬಂದು
Peterson Rosario, Luis de Souza, Mukesh Antony. David Mandevati. ಅವರ ಪಕ್ಕದಲ್ಲಿ
Thank you.
ಕೇರಳದಿಂದ ಬ್ಯಾಂಡ್ ಸೆಟ್ ಬಂದಿದೆ, ಬಹಳ ದುಬಾರಿ, 35,000 ರೂಗಳ ಬ್ಯಾಂಡ್ ಸೆಟ್ ಇತ್ತು. ಆ ಬ್ಯಾಂಡ್ ಸೆಟ್ ನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳನ್ನ ನಾನು ಹೇಳ್ತೇನೆ. ತೇರು ಸೌಂಡ್ಸ್ ಇದನ್ನ ಲೈಟಿಂಗ್ಸ್ ಇದನ್ನ ಮಾಡಿಕೊಟ್ಟವರು ಚಂದ್ರು ಕೋಡಿಗೆಯವರು, ಅವರಿಗೂ ಸಹ ನಾನು ವಂದನೆಗಳನ್ನು ಹೇಳ್ತೇನೆ. ಇದರ ಜವಾಬ್ದಾರಿ ಹೊತ್ತವರು ಸೈಮನ್ ಹಾಗೂ ಕೆ ಜಾಯ್, ಇವರಿಗೆ ನಾನು ವಂದನೆಗಳನ್ನು ಹೇಳ್ತೇನೆ. ಶಾಮಿಯಾನ ಅಡಿಗೆ ಪಾತ್ರೆ ಮತ್ತು ಚೇರ್ಗಳು ಇನ್ನಿತರ ಎಲ್ಲಾ ವಸ್ತುಗಳನ್ನ ನಮ್ಮ ಎಂಪಿ ಜಿಲ್ಸನ್ ಅವರು ಉಚಿತವಾಗಿ ನೀಡಿರ್ತಾರೆ, ಅವರಿಗೂ ಸಹ ನಾನು ವಂದನೆಗಳನ್ನ ಹಬ್ಬದ ಆಶೀರ್ವಾದಗಳನ್ನ ಕೋರುತ್ತೇನೆ. ಆತ್ಮೀಯರೆ, ಊಟದ ವ್ಯವಸ್ಥೆ ಈ ಮನೆ ಪೂಜೆ ಸಹ ದೊಡ್ಡದಾಯಿತು, ಇಂಗ್ಲಿಷರು ಎಲ್ಲರೂ ಹೋಗಬೇಕು ಯಾವ ಅವಕಾಶ ಇಲ್ಲ. ಸಾಮಾನ್ಯ ಸಭೆಯಲ್ಲಿ ಕರೆದಿದ್ದ ಹಬ್ಬದ ಮೀಟಿಂಗ್ ಮಾಡಲು ಅಲ್ಲಿ ಸ್ವಇಚ್ಛೆಯಿಂದ ಒಪ್ಪಿಕೊಂಡವರು ಕಾರ್ಲೋಸ್ ಹಾಗೂ ಕುಟುಂಬದವರು ಹಾಗೂ ಫಿಲೋಮಿನಾ ಮ್ಯಾಥ್ಯೂ ಕುಟುಂಬದವರು, ಈ ಇಬ್ಬರು ಕುಟುಂಬದವರು ಉಚಿತವಾಗಿ ನಮಗೆ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ನಿನ್ನೆ ಅದರ ಉದ್ಘಾಟನೆಯಾಯಿತು. ಅವರು ಅನೇಕರಿಗೆ ಕೃತಜ್ಞತೆಯನ್ನು ಹೇಳಲು ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಯನ್ನು ಹೇಳಲು ಇಚ್ಛಿಸ್ತೇನೆ. ಜಾಯ್ ಕೆ ಸೈಮನ್ ನಿಕೋಲಸ್ ಪಿಟಿ, ಜಾರ್ಜ್ ಕೆ ಎ ಜಾನ್ ಪಿಟಿ, ಜಾನಿ ಕೆ ಎ ಆಂಟನಿ ಎಸ್ ಆಂಟನಿ ಎಸ್ ಜಾಕಿ ಜೇಮ್ಸ್ Johnson, PJ, Nixon, Basil, Austin, Tommy Thomas, ಇವರೆಲ್ಲರಿಗೂ ನಾನು ಆ ಎರಡು ಕುಟುಂಬದ ಪರವಾಗಿ ನಾನು ವಂದನೆಗಳನ್ನ ಹೇಳಲು ಇಚ್ಛಿಸುತ್ತೇನೆ. ಇದನ್ನ ಹೋಮ ನೀಡಿದವರು ಎಂಎ ಕಾರ್ಲೋಸ್ ಕುಟುಂಬದವರು, ಆ ಕುಟುಂಬಸ್ಥರಿಗೂ ವಂದನೆಗಳು ಹಾಗೂ ಹಬ್ಬದ ಶುಭಾಶಯಗಳನ್ನ ಕೋರುತ್ತೇನೆ. ಇದು ಬಲಿಪೂಜೆ ನನ್ನ ಹರಕೆ ಹರಕೆ ಇದ್ದರಿಗೂ ಈ ಒಂದು ಹಬ್ಬವನ್ನು ಆಚರಿಸಲು ಸಹಕರಿಸಿದ ಧನ ಸಹಾಯ ಮಾಡಿದ ಸರ್ವರಿಗೂ ನಾನು ವಂದನೆಗಳನ್ನ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಹಬ್ಬವನ್ನು ಆಚರಿಸಲು ಸಹಕರಿಸಿದ ಸರ್ವರಿಗೂ ವಂದನೆಗಳು ವಂದನೆಗಳು. ಯಾರಾದ್ರೂ ಹೆಸರು ಮಾಡ್ತಿದ್ರೆ ಮರೆತಿದ್ರೆ ಅದು ಮರ್ತೋಗಿದ್ದೀನಿ ಅಂತ ಅರ್ಥ. ಬೇಕು ಬೇಕು ಅಂತ ವಂದನೆಗಳನ್ನು ಹೇಳಬಾರ್ದು ಅಂತ ಇದು ಅಲ್ಲ. ಏನಾದ್ರೂ ಅದನ್ನು ಮರ್ತಿದ್ರೆ ಮುಂದಿನ ಭಾನುವಾರ ನಿಮಗೆ ವಂದನೆಗಳನ್ನು ಹೇಳ್ತೇನೆ. ಅದಕ್ಕೆ ಕೊನೆಯ ಆಶೀರ್ವಾದ ಆದ ಮೇಲೆ ತಕ್ಷಣ ತೇರಿನ ಆಶೀರ್ವಚನ, ತೇರು ಒಂದು ವೇಳೆ ಬ್ಯಾಂಡ್ ಸೇರಿದ್ರು ಪೀಠ ಸೇವಕರು ಮತ್ತು ಎರಡು ಸಾಲಾಗಿ ಒಂದು ಗುಂಪಿನಲ್ಲಿ ಪವಿತ್ರ ಶುಕ್ರವಾರದಲ್ಲಿ ಆ ರೀತಿ ಖಂಡಿತ ಬೇಡ. ಪ್ರತಿಯೊಬ್ಬರ ವೇಣದ ಭಕ್ತಿಗಳನ್ನು ಹಿಡಿದುಕೊಂಡು ಭಕ್ತಿಯಿಂದ ಜಪ ತಪಗಳೊಂದಿಗೆ ಹಾಡನ್ನ ಹಾಡುತ್ತಾ ಭಕ್ತಿಯುತವಾಗಿ ಈ ಮೆರವಣಿಗೆಯಲ್ಲಿ ನಾವು ಪಾಲ್ಗೊಳ್ಳಬೇಕು. ಎರಡು ಸಾಲಾಗಿ ಇಲ್ಲಿ ಮೆರವಣಿಗೆ ಹೋಗಬೇಕಾದ್ರೆ ಯಾವುದೇ ಮಾತುಕತೆ ನಗಾಡುವಲ್ಲಿ ಯಾವುದಕ್ಕೂ ಅವಕಾಶವಿಲ್ಲ. ಹಿಂದೂಗಳ ಕ್ರೈಸ್ತರ ಮಧ್ಯೆ ಈ ದೇಹ ಸಾಗಿ ಹೋಗ್ತಾ ಇದೆ. ನಾವು ಕ್ರೈಸ್ತರು ಶಾಂತಿ ಪ್ರಿಯರು ಒಳ್ಳೆಯವರು, ನಾವು ನಮ್ಮ ಈ ಮೆರವಣಿಗೆಯಲ್ಲಿ ಒಳ್ಳೆಯ ರೀತಿ ಹೋಗುವುದರ ಮೂಲಕ ಪ್ರೋತ್ಸಾಹಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಚೇರ್ ಮೆರವಣಿಗೆ ಆದ ಮೇಲೆ ತಕ್ಷಣ ದೇವಾಲಯಕ್ಕೆ ಬಂದು ಪರಮಪ್ರಸಾದ ಆರಾಧನೆ, ಪರಮಪ್ರಸಾದ ಆರಾಧನೆ ಆದ ಮೇಲೆ ಬಂದಿರುವ ಸರ್ವರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಬ್ಬರು ಊಟ ಮಾಡಿ ತೃಪ್ತರಾಗಿ ಎಷ್ಟು ಬೇಕಷ್ಟು ಹಾಕಿಸಿಕೊಂಡು ವೇಸ್ಟ್ ಮಾಡದೆ ಮತ್ತು ಪ್ಲೇಟ್ಗಳನ್ನ ಯಾವ್ಯಾವ ಜಾಗದಲ್ಲಿ ಹಾಕಬೇಕು ಅಂತ ಹೇಳ್ತಾರೋ ಅಲ್ಲಿಯೇ ಹಾಕಿ ಸಂತೃಪ್ತರಾಗಿ ಮನೆಗೆ ಹಿಂತಿರುಗಬೇಕಾಗಿ ಕೇಳ್ಕೊಳ್ತೇನೆ. ದಯವಿಟ್ಟು ಎದ್ದಿಟ್ಕೊಳ್ಳಿ. ಅವರ ಸ್ವರವೇ ಒಂದು ರೀತಿಯ ಸಿಂಹ ಘರ್ಜನೆಯ ಸ್ವರ. ಯಾರೇ ಮಲ್ಕೊಂಡಿದ್ರು ಆಚೆ ಈಚೆ ಮಾತಾಡ್ತಾ ಇದ್ರು
ಅವರ ಆ ಸ್ವರದಿಂದ ಹೇಳುತ್ತಿರುವಾಗ ಅವರು ಎಚ್ಚರಾಗುತ್ತಾರೆ. ಆ ರೀತಿ ಯಾರ ಕಿವಿಯಿಂದಲೂ ಅವರ ಸ್ವರ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಗಟ್ಟಿಯಾದ ಸ್ವರ ಮತ್ತು ದೃಢವಾದ ಸ್ವರದಿಂದ ಅವರು ಯಾವಾಗಲೂ ಹೇಳ್ತಾರೆ. ಅವರ ಪ್ರಬೋಧನೆ ನಾನು ಆಲಿಸಿದ್ದೇನೆ. ಹಾಗೆ ಎಲ್ಲಿ ಹೋದರೂ ಕೂಡ ಅವರು ತಮ್ಮ ಕೆಲಸವನ್ನು ಬದ್ಧತೆಯಿಂದ ಮಾಡುವ ವ್ಯಕ್ತಿ ಅವರು. ಒಂದು ದೊಡ್ಡಿಲ್ಲಿದ್ದಾಗ ನಾನು ನೋಡಿದ್ದೇನೆ ಕಾಮರೇನ್ ಇದ್ದಾಗ ಏನೇ ಆದರೂ ಕೂಡ ಅಂಜುವ ವ್ಯಕ್ತಿಯಲ್ಲ, ಬರುವುದೆಲ್ಲವನ್ನು ಎದುರಿಸುವ ಚಲನ ಧೈರ್ಯಶಾಲಿ ಎಂದು ನಾನು ಚೆನ್ನಾಗಿ ಅರಿತಿರುವ ಆ ವ್ಯಕ್ತಿತ್ವವನ್ನು ನಾನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಹಬ್ಬವು ಇಷ್ಟು ಮೊದಲೇ ನಮ್ಮ ಜೀವನ ಕೇಂದ್ರದಲ್ಲಿ ಆರಾಧನೆಗೆ ಬಹಳ ಸುಸೂತ್ರವಾಗಿ ಶಿಸ್ತುಬದ್ಧವಾಗಿ ನಡೆಯುತ್ತದೆ. ಅದು ನಾನು ಹಿಂದೆ ಪ್ರಶಂಸಿಸುತ್ತಿದ್ದೇನೆ. ಬಹಳ ಸುಂದರ, ಏನು ಒಂಚೂರು ನಿಶಬ್ದ ಪಿಂಗಿಂಗ್ ಕೂಡ ಕೇಳಿಸ್ತದೆ ನಿಮಗೆ. ಅದು ಅಭಿಮಾನ, ಅಭಿನಂದನೆ ನಿಮಗೆ. ನೋಡಿದಾಗ ಎಷ್ಟು ಖುಷಿ ಆಗ್ತದೆ. ಬೇರೆ ಧರ್ಮದಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ, ಮಾತಾಡ್ತಾರೆ, ಅದು ಮಾಡ್ತಾರೆ. ಇಲ್ಲಿ ಶಿಸ್ತುಬದ್ಧವಾಗಿ ನೀವು ಪಾಲ್ಗೊಳ್ತೀರಿ. ಇದನ್ನು ನಿಮಗೆ ಕಾರ್ಯಕರ್ತರು ಅನೇಕ ಗುರುಗಳಿದ್ದಾರೆ, ಅದನ್ನು ನೀವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ಈ ಹಬ್ಬ ಇಷ್ಟು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ನಡಿಬೇಕಾದ್ರೆ ಒಬ್ಬ ಮೇಟಿ ಇರಲೇಬೇಕು. ಆ ಮೇಟಿ ನೇತ್ರಧಾರ ವಂದನೀಯ ಸ್ವಾಮಿ ರೈಮಂಟ್ರ ಗುರು. ಪೂಜ್ಯ ಗುರುಗಳೇ, ನಿಮ್ಮ ನೇತೃತ್ವದಲ್ಲಿ ಈ ಹಬ್ಬವು ಇಷ್ಟು ಅದ್ಧೂರಿಯಾಗಿ ಜರುಗಿದೆ ಮತ್ತು ಭಕ್ತಿಪೂರ್ವಕವಾಗಿ ಮೆರವಣಿಗೆ ನಡೆಯಲಿದೆ. ಇಲ್ಲಿ ನಡೆದಿರುವ ಎಲ್ಲಾ ಗುರುವರಿಯರ ಪರವಾಗಿ ವೈಯಕ್ತಿಕವಾಗಿ ನಿಮಗೆ ವಂದನೆ ಅಭಿನಂದನೆ, ಹಾಗೂ ಎಲ್ಲಾ ಭಕ್ತಾದಿಗಳ ಪರವಾಗಿ ನಿಮಗೂ ಕೂಡ ವಂದನೆಯನ್ನು ಸಲ್ಲಿಸಿ ನಿಮ್ಮ ಪಾಲನಾ ಸೇವೆಯಲ್ಲಿ ಎಲ್ಲಾ ಗುರುವರಿಯರ ಪರವಾಗಿ ಎಲ್ಲಾ ಯಶಸ್ಸನ್ನು ನಾವು